ನಮಸ್ಕಾರ ಎಲ್ರಿಗೂ, ಸುಕೃತಿ ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇವತ್ತು ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂತಹ ಪುಸ್ತಕ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿ ಕನ್ನಡ ಸಾಹಿತ್ಯಕ್ಕೆ ಜ್ಞಾನಪೀಠದ ಗರಿಯನ್ನು ತಂದಿದ್ದಂತಹ ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ನಾಕು ತಂದಿ ಅರಳು ಮರಳು ಕೃತಿಯ ನಂತರ ಬೇಂದ್ರೆಯವರ ಅಂತಃಕರಣದಿಂದ ಚಿಮ್ಮಿದಂತಹ ಕನ್ನಡದ ಅಮೃತ ಈ ನಾಕು ತಂತಿ ಅಂತಲೇ ನಾವು ಹೇಳ್ಬೋದು. ಬೇಂದ್ರೆಯವರ ಸಾಹಿತ್ಯದಲ್ಲಿನ ಗಟ್ಟಿತನ, ಅದರಲ್ಲಿ ಇರುವಂತಹ ಜೀವನೋತ್ಸಾಹ, ಹೊಸತನ ಮತ್ತು ಎಲ್ಲವನ್ನೂ ತನ್ನಲ್ಲೇ ಅಡಗಿಸಿಕೊಂಡಿರುವಂತಹ ಅದ್ವೈತ ಭಾವ ಓದುಗರಾದ ಕನ್ನಡಿಗರೆಲ್ಲರಿಗೂ ತಿಳಿದಿರುವುದು. ಇದನ್ನೆಲ್ಲ ಮೈಹೊದ್ದು ಇಂದಿಗೂ ಕಳೆಗುಂದದೆ ಉಳಿದಿರುವ ಅಂಬಿಕಾತನಯರ ಕೃತಿ ನಾಕು ತಂತಿ. ಇದು ಮೊದಲು ಮುದ್ರಣವಾದದ್ದು 1964. ಸುವರ್ಣ ಮಹೋತ್ಸವದ ಆನಂದವನ್ನು ಹೊಂದಿರುವಂತಹ ಈ ಕೃತಿ ಸುಮಾರು 18 ಬಾರಿ ಮರುಮುದ್ರಣಗೊಂಡಿದೆ. ಅಂದರೆ ಈ ಕೃತಿಯ ಅಗಾಧತೆಯನ್ನು ನಾವು ಊಹಿಸಿಕೊಳ್ಳಬಹುದು. ನೋಡಲು ಸಣ್ಣದಾಗಿ ಇರುವಂತಹ ಪುಸ್ತಕ ಎಲ್ಲವನ್ನೂ ಸಹ ಪರಿಚಯ ಮಾಡಿಕೊಡ್ತದೆ ಓದುಗನಿಗೆ. ಈ ಪುಸ್ತಕದ ಅಗಾಧತೆಯನ್ನು ಪರಿಗಣಿಸಿ 1974 ಭಾರತದ ಅತ್ಯುನ್ನತ ಅತ್ಯುಚ್ಚ ಸಾಹಿತ್ಯ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿಯ ಗರಿ ಈ ಕೃತಿಗೆ ಸಂದಿದೆ. ನಾಕು ತಂತಿ ಪ್ರಕಟವಾದಾಗ ಬೇಂದ್ರೆಯವರ ವಯಸ್ಸು 68. ಸುದೀರ್ಘವಾದಂತಹ ಜೀವನದ ಏರಿಳಿತಗಳನ್ನು, ಏಳು ಬೀಳುಗಳನ್ನು ಕಂಡಿದ್ದ ಕವಿಯ ಅಂತಃಸತ್ವವನ್ನೇ ಈ ಕೃತಿ ತನ್ನ ಮಡಿಲಲ್ಲಿ ಇರಿಸಿಕೊಂಡಿದೆ ಅಂತಾನೆ ಹೇಳಬಹುದು. ಶ್ರಾವಣಕ್ಕೂ ಬೇಂದ್ರೆಯವರಿಗೂ ಏನೋ ಒಂದು ವಿಶೇಷವಾದ ಸಂಬಂಧ. ಹಾಗೆ ಈ ಕೃತಿಯಲ್ಲಿಯೂ ಮತ್ತೆ ಶ್ರಾವಣದ ಮೂಲಕ ತಮ್ಮ ಮೊದಲ ಕವನದಲ್ಲಿ ಹರಿಹರ ಗಣಪತಿಯರನ್ನು ನೆನೆಸುತ್ತಾ ಕವಿಯು ತಮ್ಮ ಈ ನಾಕು ತಂತಿಯನ್ನು ಶುರು ಮಾಡಿದ್ದಾರೆ. ಇದರಲ್ಲಿ ಕೈಲಾಸದ ಬುಡಕ ಸಿಕ್ಕವನ ಬಿಡಿಸೋ ಹಿಡಿಸೋ ಆತ್ಮಾರಾಮನ ಭವನ ಅಂತ ಬೇಂದ್ರೆಯವರು ಹೇಳ್ತಾರೆ. ಅಂದರೆ ಕೈಲಾಸವನ್ನು ಎತ್ತಲು ಹೋಗಿ ಸಿಕ್ಕಿಹಾಕಿಕೊಂಡ ರಾವಣನನ್ನು ಅಹಂಕಾರಕ್ಕೆ ಉಪಮೆಯನ್ನಾಗಿ ಕೊಟ್ಟು ಶಾಂತ ಸ್ವರೂಪನಾದ ಸರ್ವಜನ ಹೃದಯವಾಸಿಯಾದ ರಾಮನನ್ನು ಆತ್ಮಾರಾಮನ ರೂಪದಲ್ಲಿ ಮನಸ್ಸಿನಲ್ಲಿ ಇರಿಸಿಕೊಂಡು ತನ್ನ ಪ್ರಯಾಣವನ್ನು ಸಾಗಿಸು ಅಥವಾ ಒಂದು ಜೀವನದ ಹಾದಿಯನ್ನು ಆ ರೀತಿಯಲ್ಲಿ ಅದರ ಚಿಂತನೆಯನ್ನು ಮಾಡುತ್ತಾ ಸಗಸು ಎಂಬುದು ಇಲ್ಲಿ ಕವಿಯ ಭಾವ ಅಂತ ನಾವು ಹೇಳಬಹುದು. ನಾನು ನೀನು ಆನು ತಾನು ಎಂಬಂತಹ ನಾಲ್ಕು ತಂತಿಯುಳ್ಳ ವೀಣೆಗೆ ನಾನು ಎಂದರೆ ತಂದೆ, ನೀನು ಎಂದರೆ ತಾಯಿ, ಆನು ಎಂದರೆ ಅವರಿಬ್ಬರ ಅನುರಾಗದ ಪ್ರತೀಕವಾದಂತಹ ಮಗು ಮತ್ತು ತಾನು ಎಂದರೆ ಆ ಪರಮಾತ್ಮ ಶಕ್ತಿ ಎಂಬಂತಹ ವಿಶೇಷಣಗಳನ್ನು ಹೇಳಿ ಬೇಂದ್ರೆಯವರು ಸುಂದರವಾಗಿ ಓದುಗನಿಗೆ ಕಟ್ಟಿಕೊಟ್ಟಿದ್ದಾರೆ. ಹಿತ ಅನಾಹತ, ಗೋವಿನ ಕೊಡುಗೆಯನ್ನು ಅರಿಯದಂತಹ ಹುಡುಗಿ, ಅಪ್ಪ ಅಮ್ಮ ಮಗ ಜಗ ಹೀಗೆ ಎಲ್ಲವನ್ನ ಪರಿಚಯ ಮಾಡಿಕೊಡ್ತಾ ಕಡೆಯಲ್ಲಿ ದತ್ತನನ್ನು ನೆನೆಯುತ್ತಾ ಮತ್ತು ಗಣಪತಿಯನ್ನು ನೆನೆಯುತ್ತಾ ಈ ಒಂದು ನಾಕು ತಂತಿ ಕವನಕ್ಕೆ ಮಂಗಳವನ್ನು ಹಾಡಿದ್ದಾರೆ ಬೇಂದ್ರೆಯವರು. ಅಣುಮಹತ್ ಮತ್ತು ಶ್ರೀ ವಿವೇಕಾನಂದ ಶಿಖರ ಪ್ರಗಾಥ ಈ ಕವನಗಳಲ್ಲಿ ಓದುಗನಿಗೆ ಕನ್ನಡದ ವೈಶಿಷ್ಟ್ಯ, ಕನ್ನಡದ ಅಗಾಧತೆ, ಜ್ಞಾನ ಜಡ ಚಲನಗಳು, ಆಧ್ಯಾತ್ಮವಾದಂತಹ ಒಂದು ಪ್ರಯಾಣ, ಶಕ್ತಿ, ನರನಾರಾಯಣರ ಭಕ್ತಿ, ಈ ಎಲ್ಲದರ ಬಗ್ಗೆ ಒಂದು ಸಮಗ್ರವಾದ ಅನನ್ಯ ಚಿತ್ರಣವನ್ನೇ ಬೇಂದ್ರೆಯವರು ಕಟ್ಟಿಕೊಟ್ಬಿಟ್ಟಿದ್ದಾರೆ. ನನ್ನದದು ಮುಖ ಹೌದು, ಹಾಗಾದರೆ ಇದು ಮುಖವೇ ಅಲ್ಲ, ಇದರ ಮುಖದಿಂದಲೂ ಬಂತು ಅಂತೇ ಸದ್ದು. ಇದು ಇದರಲ್ಲಿನ ಅಹಮಿದಂ ಕವನದಲ್ಲಿ ಬರುವಂತಹ ಸಾಲುಗಳು. ನಮ್ಮನ್ನು ನಾವೇ ವಿಮರ್ಶೆ ಮಾಡಿಕೊಂಡಾಗ ಬಹುಶಃ ಇದನ್ನು ನಾವು ಅನುಭವಿಸಬಹುದು ಅಂತ ಅನಿಸುತ್ತೆ. ಚೈತನ್ಯದ ಪೂಜೆ, ಪಂಚಾರತಿ, ಕಾಮ ಈಶಾರ್ಪಿತರಾದವರೆಲ್ಲ, ಕಣ್ಣರಳು, ಹೀಗೆ ಯಾವುದರ ಬಗ್ಗೆ ಹೇಳೋದು ಅಥವಾ ಹೇಳದೇ ಇರುವಂಥದ್ದು ಬಿಡುವಂತಹ ಯಾವುದೇ ಕವನಗಳನ್ನು ಇದರಲ್ಲಿ ಬರದೇ ಇಲ್ಲ. ಅವರ ವೈಶಿಷ್ಟ್ಯವೇ ಹಾಗೆ. ತಮ್ಮ ಎಲ್ಲ ಕೃತಿಗಳು ಸಹ ಅಪೂರ್ವವಾದದ್ದೇ, ಹಾಗೂ ಈ ನಾಕು ತಂತಿಯಲ್ಲಿರುವಂತಹ ಎಲ್ಲ 44 ಕವನಗಳು ಅನನ್ಯ ಮತ್ತು ಅಪೂರ್ವವಾದವೇ. ಇವುಗಳಿಂದ ಓದುವವನ ಮನಸ್ಸನ್ನು ಸೂರೆ ಮಾಡಿ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಅರಳಿಸಿ ಮತ್ತು ಕನ್ನಡದ ಶ್ರೀಮಂತಿಕೆಯ ಪರಿಚಯವನ್ನು ಮಾಡಿಕೊಡ್ತಾ ಓದುಗನಲ್ಲಿ ಕನ್ನಡದ ಬಗ್ಗೆ ಒಂದು ಒಲವನ್ನು ಹುಟ್ಟಿಸ್ತಾ ಹೋಗ್ತದೆ ಬೇಂದ್ರೆಯವರ ಪದಪುಂಜಗಳು. ವಿಶೇಷವಾದ ರೀತಿ, ಅವರದ್ದೇ ಆದ ಧಾಟಿ ಮತ್ತು ಸಾಹಿತ್ಯವನ್ನು ಕಟ್ಟಿಕೊಡುವಂತಹ ರೀತಿಗೆ ಬೇಂದ್ರೆಯವರಿಗೆ ಬೇಂದ್ರೆಯವರೇ ಸಾಟಿ ಅಂತ ನಾವು ಹೇಳ್ಬೋದು. ನಾಕು ತಂತಿ ಕೃತಿ ಅವರ ಸಾಹಿತ್ಯದ
ಮುಕುಟಕ್ಕಿಟ್ಟಂತಹ ಒಂದು ಗರಿ ಅಷ್ಟೇ. ಯಾಕಂದರೆ ಇದಕ್ಕೆ ಬಂದಂತಹ ಜ್ಞಾನಪೀಠದಿಂದ ಅವರು ಹಿಗ್ಲೂ ಇಲ್ಲ, ಅವರಿಗದು ಬಹಳ ಮುಖ್ಯವಾಗಿ ಕಾಣಲೂ ಇಲ್ಲ. ಹಾಗಾಗಿ ಬೇಂದ್ರೆಯವರ ಸರಳ ಸಜ್ಜನಿಕೆಯೇ ಅವರಿಗೆ ಅತಿ ಶ್ರೀಮಂತವಾಗಿತ್ತು, ಮತ್ತು ಅದನ್ನೇ ಅವರು ಜೀವನದುದ್ದಕ್ಕೂ ಪಾಲಿಸಿದರು. ಕನ್ನಡವೇ ಕಣ್ಣಾಗಿ ಕಣ್ಣೆ ಕನ್ನಡಿಯಾಗಿ ಕಂಡಿದ್ದು ನೋಡಿದ್ದು ಒಂದಾಯಿತು ಅಂತ ಬೇಂದ್ರೆಯವರು ಇದರಲ್ಲಿ ವರ್ಣಿಸಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಕವಿಗೆ, ಅಂದರೆ ಬೇಂದ್ರೆಯವರಿಗೆ, ಕನ್ನಡದ ಬಗ್ಗೆ ಪ್ರೀತಿ ಇತ್ತು ಮತ್ತು ಕನ್ನಡ ಅವರನ್ನು ಅಪ್ಪಿಕೊಂಡಿತ್ತು ಅಂತಹ ನಾವು ಇದರಲ್ಲಿ ತಿಳ್ಕೋಬೋದು. ಕೆಲವೊಂದು ಸಲ ನನಗೆ ಅನ್ನಿಸೋದುಂಟು, ಕನ್ನಡವೇ ಬೇಂದ್ರೆಯವರನ್ನು ಹುಡುಕಿ ತನ್ನ ವೈಭವವನ್ನು ಮತ್ತೂ ಹೆಚ್ಚು ಮಾಡಿಕೊಳ್ತು ಅಂತ. ಇದು ಬಹುಶಃ ಉತ್ಪ್ರೇಕ್ಷೆ ಆಗಲ್ಲ ಅನ್ನೋದು ನನ್ನ ಭಾವನೆ. ಶಬ್ದಶ್ರುತಿಯಾದಾಗ ಮಾತು ಕೃತಿಯಾದೀತು ಅನ್ನೋದು ಅಂಬಿಕಾತನಿಯರ ಚಿಂತನೆ. ಮತ್ತಷ್ಟು ಚಂದ ಇದು. ಸಾಮಗಾನದ ರೂಪು, ಛಂದೋಬದ್ಧ ಸಂಗತಿಗಳು, ಜಾನಪದ ಶೈಲಿ, ಹೀಗೆ ಅನೇಕ ಪ್ರಾಕಾರಗಳನ್ನು ಒಳಗೊಂಡ ಈ ನಾಲ್ಕು ತಂತಿ ಒಂದು ಛಂದೋ ವೈವಿಧ್ಯವಾದ ಕೃತಿ ಅಂತ ಕರೆಸಿಕೊಳ್ಳುವಂತಹ ಎಲ್ಲ ವೈಶಿಷ್ಟ್ಯಗಳನ್ನು ಹೊಂದಿದೆ. ಚಾರ್ ತಾರ್ ಎಂದು ಹಿಂದಿಯಲ್ಲಿ, ಚಾರ ತಂತು ಎಂದು ಮರಾಠಿಯಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಈ ಕೃತಿ ಅನುವಾದವಾಗಿದೆ. ಮಾತನಾಡಿದಷ್ಟು ಮುಗಿಯದು ಶಬ್ದಗಾರ್ಡಿಗರಾದ ಶ್ರೀ ಬೇಂದ್ರೆಯವರ ಕೃತಿ ನಾಲ್ಕು ತಂತಿಯ ಬಗ್ಗೆ. ಕನ್ನಡ ಸಾಹಿತ್ಯವನ್ನು ಸಂಪೂರ್ಣವಾಗಿ ಓದಿದ್ದೀವಿ ಅನ್ನೋ ಭಾವನೆ ಬರಬೇಕು ಅಂದರೆ ಈ ನಾಲ್ಕು ತಂತಿಯನ್ನು ಓದಿರಬೇಕು ಅನ್ನೋದು, ನನ್ನನ್ನು ಸೇರಿಸಿ ಬಹಳಷ್ಟು ಜನ ಬರಹಗಾರರು ಮತ್ತು ಓದುಗರ ಒಂದು ಅಭಿಪ್ರಾಯ. ಇದು ಉತ್ಪ್ರೇಕ್ಷೆ ಸಹ ಅಲ್ಲ, ಯಾಕಂದರೆ ಅಂತಹ ಒಂದು ಅದ್ಭುತವಾದ ಕೃತಿ ನಾಲ್ಕು ತಂತಿ. ತಪ್ಪದೆ ನಾಲ್ಕು ತಂತಿಯನ್ನು ಕೊಂಡು ಓದಿ. ಇದರ ಅಂತಃಸತ್ವವನ್ನು ತಿಳಿತಾ ಹೋದಲ್ಲಿ ಸುಮಾರು ಬದಲಾವಣೆಗಳನ್ನು ನಾವು ನಮ್ಮಲ್ಲಿ ಮಾಡಿಕೊಳ್ಳಬಹುದು. ಇದೇ ಪುಸ್ತಕಗಳಿಗಿರುವಂತಹ ಶಕ್ತಿ ಮತ್ತು ಗಟ್ಟಿತನ. ಅಂತಹ ವಿಷಯಗಳಲ್ಲಿ ಜೀವನೋತ್ಸಾಹ ತುಂಬುವುದರಾಗಿರಬಹುದು ಅಥವಾ ಹೊಸತನವನ್ನು ನಮಗೆ ನೀಡುವುದಾಗಿರಬಹುದು, ಇದೆಲ್ಲದರಲ್ಲೂ ಬೇಂದ್ರೆಯವರ ಕೃತಿಗಳು ಅಗ್ರಸಾಲಿನಲ್ಲಿ ಬಂದು ನಿಲ್ತವೆ. ಹೇಗೆ ಊಟದಲ್ಲಿ ಮೊದಲು ಒಳ್ಳೆಯ ಪಾಯಸದಿಂದ ಶುರು ಮಾಡಿದರೆ ಮಿಕ್ಕೆಲ್ಲವೂ ತಾವಾಗಿಯೇ ಒಳಗೆ ಹೋಗ್ತವೋ, ಹಾಗೆಯೇ ಕನ್ನಡ ಸಾಹಿತ್ಯದ ಸವಿಯನ್ನು ಸವಿಯಲು ಬೇಂದ್ರೆಯವರ ಈ ಕೃತಿ ನಿಮಗೆ ಅನುವಾಗುತ್ತದೆ. ಸುಕೃತಿ ಪುಸ್ತಕ ಪರಿಚಯವು ಈವರೆಗೂ ಸುಮಾರು ಕನ್ನಡದ ಒಳ್ಳೆಯ ಪುಸ್ತಕಗಳನ್ನು ಪರಿಚಯ ಮಾಡಿಕೊಟ್ಟಿದೆ ಮತ್ತು ಪರಿಚಯ ಮಾಡಿಕೊಡುತ್ತಿರುವ ಹಾದಿಯಲ್ಲಿಯೇ ಇದೆ. ಹಾಗಾಗಿ ಓದುಗರೆಲ್ಲರೂ ಸಹ ಹೆಚ್ಚು ಕನ್ನಡ ಪುಸ್ತಕಗಳನ್ನೇ ಕೊಂಡು ಓದಿ ಕನ್ನಡದಲ್ಲಿನ ಅದ್ಭುತವಾದಂತಹ ಬರಹಗಾರರ, ಕವಿಗಳ, ಸಾಹಿತಿಗಳ ಒಳ್ಳೊಳ್ಳೆಯ ಸಾಹಿತ್ಯ ಪುಸ್ತಕಗಳನ್ನು ಓದಿ ಮತ್ತಷ್ಟು ಕನ್ನಡದ ಶ್ರೀಮಂತಿಕೆಯನ್ನು ಆಸ್ವಾದಿಸಿ ಅಂತ ಈ ಮೂಲಕ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಉಳಿಯಲಿ, ಕನ್ನಡ ಬೆಳೆಯಲಿ, ಸದಾ ಕನ್ನಡ ಹಸಿರಾಗಿರಲಿ.